ಇತ್ತೀಚೆಗೆ ಅಷ್ಟೇ ಕೆಲ ದಿನಗಳ ಹಿಂದೆ ಬಚ್ಚೆ ಗ್ರಾಮದ ಬ್ರಹ್ಮನಗರದಲ್ಲಿ ಸಂಜೆಯ ವೇಳೆ ನಡೆದುಕೊಂಡು ಹೊರಟಿದ್ದ ಇಬ್ಬರು ಮಹಿಳೆಯರನ್ನ ನಡು ರಸ್ತೆಯಲ್ಲೇ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಈ ಕುರಿತು ತನಿಖೆ ಕೈಗೆತ್ತಿಕೊಂಡ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೊನೆಗೂ ಈ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳಾದ ಕಲ್ಪನಾ ಮಲ್ಲೇಶ್ ಬಸರಿ ಮರದ್ ಈಕೆ ಇರುವುದು ಕಾಳಿಹಟ್ಟಿ, ಮಹೇಶ್ ಅಲಿಯಾಜ್ ಮಲ್ಲಪ್ಪ ಈತ ಇರುವುದು ಸೂರತಿ ತಾಲೂಕು ಚಂದಗಡನಲ್ಲಿ ಈತ ವಾಸವಾಗಿದ್ದು, ರೋಹಿತ್ ನಾಗಪ್ಪ ವಡ್ಡರ್ ಈತ ಗಣೇಶಪುರದಲ್ಲಿ ವಾಸವಾಗಿದ್ದಾನೆ. ಆತ ರಾಹುಲ್ ಈತನು ಕೂಡ ಗಣೇಶಪುರದಲ್ಲಿ ವಾಸವಾಗಿದ್ದು, ಶಾನೂರ್ ನಾಗಪ್ಪ ಬನ್ನಾರ್ ಎಂಬ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. 15 ವರ್ಷಗಳ ಹಿಂದೆ ಗಂಡನನ್ನ ಕಳೆದುಕೊಂಡ 35 ವರ್ಷದ ಕಲ್ಪನಾ ಇವಳು ಕೊಲೆಯಾದ ರೋಹಿಣಿ ಹುಲಮನಿ ಇವಳ ಪತಿ ಗಂಗಪ್ಪ ಜೊತೆ ಪರಿಚಯ ಹೊಂದಿದ್ದು, ಆತನಿಗೆ 2-3 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾಳೆ. ಅಷ್ಟೇ ಅಲ್ಲದೆ ಬಳಿಕ ಗಂಗಪ್ಪ ಈತ ರೋಹಿಣಿ ಜೊತೆ ಎರಡನೇ ಮದುವೆಯಾಗಿ ಕಲ್ಪನಾಳಿಂದ ದೂರ ಆಗಿದ್ದರು. ಇದರಿಂದ ಕೋಪಿತಳಾಗಿದ್ದ ಕಲ್ಪನಾ ತನ್ನ ದೂರದ ಸಂಬಂಧಿ ಮಹೇಶ್ ಜೊತೆ ಸೇರಿ ಕೊಲೆಗಾಗಿ ಒಳಸಂಚು ರೂಪಿಸುತ್ತಾಳೆ. ಅದರಂತೆ ಕಳೆದ ಶನಿವಾರ ಗಣೇಶಪುರಣ ರಾಹುಲ್ ಹಾಗೂ ರೋಹಿಣಿ ಎಂಬುವರು, ರೋಹಿಣಿ ಹಾಗೂ ರಾಜಶ್ರೀ ಇವರು ಸಂಜೆ ವಾಯುವಿಹಾರಕ್ಕೆ ಹೋದಾಗ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು, ಈ ಪ್ರಕರಣವನ್ನ ಕೇವಲ 5 ದಿನಗಳಲ್ಲಿ ಪತ್ತೆ ಹಚ್ಚುವಲ್ಲಿ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದನ್ನ ನಾವು ತನಿಖೆಯಲ್ಲಿ ಅದನ್ನ, ಯಾಕಂದ್ರೆ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ನಾವು ಅದರ ಗಂಭೀರತೆ ಅರಿತುಕೊಂಡು ಈ 5 ಜನರ ಮೇಲೆ ಯಾವ್ದಾದ್ರು ತನಿ ಮೊದಲು ಮುಂಚೆ ಪ್ರಕರಣ ದಾಖಲಾಗಿತ್ತಾ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಿದಾಗ ಅವ್ರ ಮೇಲೆ ಯಾವುದು ಪ್ರಕರಣ ದಾಖಲಾಗಿಲ್ಲ ಅಂತ ಇಲ್ಲಿವರೆಗೆ ಕಂಡು ಬಂದಿದೆ. ಮುಂದೆ ನಾವು ಇನ್ನೂ ಅದ್ರ ಬಗ್ಗೆ ತನಿಖೆಯನ್ನು ವಿಚಾರಣೆಯನ್ನು ಮುಂದುವರಿಸ್ತೇವೆ. ಈಗ ಕಲ್ಪನಾರವರು ಒಂದು ಫ್ಯಾಕ್ಟ್ರಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದೇ ಥರ ಈ ರೋಹಿತ್ ಮತ್ತು ರಾಹುಲ್ ರವರು ಅವರು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಬಾಳೆಗುಂದಿ ಮತ್ತು ಗಣೇಶಪುರದಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಇದ್ದರು. ಇವನು ಮಹೇಶ್ ಅನ್ನೋ ಒಂದು ಫಸ್ಟು ಅಲ್ಲಿ ಒಂದು ಕ್ಲಾತ್ ಶಾಪ್ ಇತ್ತು, ಅದು ಕ್ಲಾತ್ ಶಾಪಿಗೆ ಕ್ಲೋಸ್ ಆಗಿದೆ, ಅವನೇನು ಕೆಲಸ ಮಾಡ್ತಾ ಇಲ್ಲ. ಶಾನೂರ್ ಅನ್ನೋರು ಇಲ್ಲಿ ಅಲ್ಲಿ ಲೇಬರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದು ತನಿಖೆಯಲ್ಲಿ ನಾವು ತರ್ತೀವಿ. ಸ್ಪಾಟಲ್ಲಿ ಮಾಡಿರ್ತಕ್ಕಂಥವ್ರು ಅಂದರೆ ನಮಗೆ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿದ್ದು ರೋಹಿತ್ ಮತ್ತು ರಾಹುಲ್ ಅಂತ. ಅವರು ಅಂದರೆ ಕೃತ್ಯವನ್ನು ಎಸಗಿದವರು, ಬಟ್ ಇದು ಒಳಸಂಚನ ರೂಪಿಸಿದವರು ಎಲ್ಲರ ಸೇರಿಬಿಟ್ಟು 5 ಜನ ಆಗ್ತಾರೆ. ಅದನ್ನು ನಾವು ತನಿಖೆಯಲ್ಲಿ ಅದನ್ನು, ಯಾಕಂದರೆ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ನಾವು ಅದರ ಗಂಭೀರತೆ ಅರಿತುಕೊಂಡು ಈ 5 ಜನರ ಮೇಲೆ ಯಾವ್ದಾದ್ರು ತನಿ ಮೊದಲು ಮುಂಚೆ ಪ್ರಕರಣ ದಾಖಲಾಗಿತ್ತಾ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಿದಾಗ ಅವ್ರ ಮೇಲೆ ಯಾವುದು ಪ್ರಕರಣ ದಾಖಲಾಗಿಲ್ಲ ಅಂತ ಇಲ್ಲಿವರೆಗೆ ಕಂಡು ಬಂದಿದೆ. ಮುಂದೆ ನಾವು ಇನ್ನೂ ಅದ್ರ ಬಗ್ಗೆ ತನಿಖೆಯನ್ನು ವಿಚಾರಣೆಯನ್ನು ಮುಂದುವರಿಸ್ತೇವೆ. ಈಗ ಕಲ್ಪನಾರವರು ಒಂದು ಫ್ಯಾಕ್ಟ್ರಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದೇ ಥರ ಈ ರೋಹಿತ್ ಮತ್ತು ರಾಹುಲ್ರವರು ಅವರು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಬಾಳೆಗುಂದಿ ಮತ್ತು ಗಣೇಶಪುರದಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಇದ್ದರು. ಇವನು ಮಹೇಶ್ ಅನ್ನೋ ಒಂದು ಫಸ್ಟು ಅಲ್ಲಿ ಒಂದು ಕ್ಲಾತ್ ಶಾಪ್ ಇತ್ತು, ಅದು ಕ್ಲಾತ್ ಶಾಪಿಗೆ ಕ್ಲೋಸ್ ಆಗಿದೆ, ಅವನೇನು ಕೆಲಸ ಮಾಡ್ತಾ ಇಲ್ಲ. ಶಾನೂರ್ ಅನ್ನೋರು ಇಲ್ಲಿ ಅಲ್ಲಿ ಲೇಬರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದು ತನಿಖೆಯಲ್ಲಿ ನಾವು ತರ್ತೀವಿ. ಸ್ಪಾಟಲ್ಲಿ ಮಾಡಿರ್ತಕ್ಕಂಥವ್ರು ಅಂದರೆ ನಮಗೆ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿದ್ದು ರೋಹಿತ್ ಮತ್ತು ರಾಹುಲ್ ಅಂತ. ಅವರು ಅಂದರೆ ಕೃತ್ಯವನ್ನು ಎಸಗಿದವರು, ಬಟ್ ಇದು ಒಳಸಂಚನ ರೂಪಿಸಿದವರು ಎಲ್ಲರೂ ಸೇರಿಬಿಟ್ಟು 5 ಜನ ಆಗ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಡಿಸಿಪಿ ವಿಕ್ರಮ್ ಅಮಟೆ ಅವರ ಮಾರ್ಗದರ್ಶನದಲ್ಲಿ ರೂರಲ್ ಎಸಿಪಿ ಶಿವಾರೆಡ್ಡಿ, ಗ್ರಾಮೀಣ ಪೊಲೀಸ್ ಠಾಣೆಯ ಪಿಐ ಸುನೀಲ್ ಕುಮಾರ್ ನಂದೀಶ್ವರ್, ಸಬ್ ಇನ್ಸ್ಪೆಕ್ಟರ್ ಆನಂದ್ ಸೇರಿದಂತೆ ಸಿಬ್ಬಂದಿಗಳು ಭಾಗಿಯಾಗಿರುತ್ತಾರೆ. ಬೆಳಗಾವಿ ಪೊಲೀಸ್ ಆಯುಕ್ತರು ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.